ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ರಾಜ್ಯ ಸರ್ಕಾರ ತೆರಿಗೆ ಪಾಲನ್ನ ಕೇಳುವ ವಿಷಯದಲ್ಲಿ ಕೇಂದ್ರ ಸರ್ಕಾರದೊಂದಿಗೆ ಸಂಘರ್ಷ ನಡೆಸುವುದು ಸರಿಯಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕೂಚಬಾಳ್ ಹೇಳಿದರು. ಆ ರೀತಿಯಾಗುತ್ತೆ. ಇದಕ್ಕಾಗಿ ಪಾರ್ಲಿಮೆಂಟಲ್ಲಿ ಅಂಕಿಅಂಶ ಸಮೇತ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ, ವಿತ್ತ ಸಚಿವರು ಕೂಡ ಅದು ಉತ್ತರ ಕೊಟ್ಟರು. ಅದಕ್ಕೆ ಪದೇ ಪದೇ ಉತ್ತರ ಕೊಡಬೇಕಾಗಿಲ್ಲ. ಒಬ್ಬ ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಸಮನ್ವಯತೆ ಸಾಧಿಸಿ ಯಾವ ರೀತಿಯಿಂದ ನಾವು ಅಭಿವೃದ್ಧಿಗೆ ಹಣ ತರಬೇಕು, ಯಾವ ರೀತಿಯಿಂದ ಪ್ರಯತ್ನ ಮಾಡ್ತಕ್ಕಂಥ ಅನ್ನೋದಕ್ಕೆ ಅನೇಕ ಕಾನೂನು ಮಾನದಂಡಗಳಾದವು. ಅದರ ಮಾರ್ಗವಾಗಿ ಹೋಗಿ ಅನುದಾನವನ್ನು ತರಿಸುವಂಥ ಪ್ರಯತ್ನ ಮಾಡಬೇಕೇ ವಿನ ಸಂಘರ್ಷದ ದಾರಿ ಹಿಡಿಯಬಾರದು. ಅದು ಯಾವಕ್ಕೂ ಒಳ್ಳೇದ ಆಗುವುದಿಲ್ಲ. ಪಟ್ಟಣದ ಸಾಯಿನಗರದಲ್ಲಿ ಗುರುವಾರ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಆಗಮಿಸಿದ್ದ ಸಂದರ್ಭದಲ್ಲಿ ತಮ್ಮನ್ನ ಭೇಟಿಯಾದ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕಾಂಗ್ರೆಸ್ಸಿಗರು ಅಧಿಕಾರದ ದಾಹದಿಂದ ಮೆರೆಯುತ್ತಿದ್ದಾರೆ. ನಾಡಗೀತೆಯನ್ನ ರದ್ದುಪಡಿಸುವ ಕ್ರಮ, ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬಾ ಎನ್ನುವ ಬದಲು ಧೈರ್ಯವಾಗಿ ಪ್ರಶ್ನಿಸು, ಗೌಷ್ಯ ವಾಕ್ಯ ಬದಲಾವಣೆ, ಪ್ರವಾಸ ಭಾಗ್ಯದಲ್ಲೂ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಿದ್ದು ಸೇರಿದಂತೆ ಶಾಲಾ ಮಕ್ಕಳ ಹಂತದಿಂದ ಎಲ್ಲ ವರ್ಗದವರಲ್ಲಿ ಕನ್ನಡ ನಾಡಿನ ಜನರ ಹಿತವನ್ನ ಬಲಿಕೊಡುವ ಕೆಲಸ ಮಾಡುವ ಕಾರ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಆರೋಪಿಸಿದರು. ದೇಗುಲವಿದು ಕೈ ಮುಗಿದೆ ಬನ್ನಿ ಅನ್ನುವಂಥದ್ದರ ಬಗ್ಗೆ ನೀವು ಪ್ರಶ್ನೆ ಮಾಡಿ ಅಂತ ಅನ್ನುವಂಥದ್ದನ್ನ, ಅಂದ್ರೆ ಮಕ್ಕಳಲ್ಲಿ ಏನನ್ನ ಬೆಳೆಸಾಕತ್ತೀರಿ ಅಂತ ಅನ್ನುವಂಥದ್ರ ಬಗ್ಗೆ ಒಂದಿಲ್ಲ ಒಂದು ಸಮಸ್ಯೆಗಳನ್ನು ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಶಾಲಾ ಮಕ್ಕಳ ಬಲ್ಲಿ ಅವ್ರ ಬಲ್ಲಿ ಸಮಾನತೆ ಇರತಕ್ಕಂಥದ್ದು, ಭೇದ ಭಾವ ಮೂಡಿಸ್ತಕ್ಕಂಥದ್ದು, ಪ್ರವಾಸ ಭಾಗ್ಯ ಅಂತ ಅನ್ನುವಂಥದ್ರ ಬಗ್ಗೆ ಅಂದರೆ ಒಡೆದಾಡ್ತಕ್ಕಂಥ ನೀತಿ, ಅಂದರೆ ಶಾಲಾ ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಈ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು ಒಡೆದಾಡ್ತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಏನು ಆಡಳಿತ ಮಾಡೋಕ್ಕಂತ ಅದನ್ನು ಬಿಡಬೇಕು. ಕೇವಲ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಕನ್ನಡ ನಾಡಿನ ಹಿತವನ್ನು ಬಲಿ ಕೊಡ್ತಕ್ಕಂಥದ್ದು, ಜನರ ಕಲ್ಯಾಣವನ್ನು ಹಿತವನ್ನು ಬಲಿ ಕೊಡ್ತಕ್ಕಂಥ ಕೆಲಸದಲ್ಲಿ ನೀವು ಮಗ್ನರಾಗಿರಿ. ಗ್ಯಾರಂಟಿ ಯೋಜನೆಗಳಿಗಾಗಿ ಜನರ ಹಿತವನ್ನ ಬಲಿಕೊಡುವ ಕೆಲಸ ಮಾಡುತ್ತಿದ್ದೀರಿ. 11,600 ಕೋಟಿ ರು ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಎಸ್ಸಿ ಎಸ್ಟಿ ಶೋಷಿತ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದೀರಿ ಎಂದು ದೂರಿದರು. ಎಸ್ಸಿಪಿ ಟಿಎಸ್ಪಿ ಯೋಜನೆ 11,600 ಕೋಟಿ ರೂಪಾಯಿ ಎಸ್ಸಿ ಎಸ್ಟಿ ಸಮುದಾಯದ ಒಳಿತಿಗಾಗಿ ಇಟ್ಟಿರತಕ್ಕಂತ ಹಣವನ್ನ ಗ್ಯಾರಂಟಿ ಯೋಜನೆಗಳ ಬಳಕೆ ಮಾಡಿಕೊಂಡು ಅಭಿವೃದ್ಧಿಯಿಂದ ವಂಚಿತನಾಗಿ ಶೋಷಿತ ಸಮಾಜವನ್ನು ತೋರ್ತಾ ಇದ್ರಿ. ಪ್ರತಿಯೊಂದು ಹಂತದಲ್ಲಿ ಕೂಡ ಅಭಿವೃದ್ಧಿ ಶೂನ್ಯ ಆಗಿಬಿಟ್ಟದೆ. ಹೀಗಾಗಿ ಈ ವಿವಾದಗಳನ್ನು ಮಾಡಿ ಜನರವನ್ನು ನೋಡುವಂಥ ದೃಷ್ಟಿ ಬೇರೆ ಕಡೆ ಹೇಳಿರ್ತಕ್ಕಂಥ ಒಂದು ಪ್ರಯತ್ನವಾಗಿದ್ದೀರಿ. ನಾಡಿನ ಜನ ನಿಮಗೆ ಕ್ಷಮೆಯನ್ನು ಮಾಡುವುದಲ್ಲ. ನಾಳೆ ನಡೀತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದಕ್ಕೆಲ್ಲದಕ್ಕೂ ಜನ ಉತ್ತರ ಕೊಡಬೇಕು. ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಅಭಿವೃದ್ಧಿ ಶೂನ್ಯವಾಗಿದೆ. ನಾಡಿನ ಜನತೆ ಮುಂದಿನ ಪಾರ್ಲಿಮೆಂಟಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗರಿಗೆ ತಕ್ಕ ಉತ್ತರವನ್ನು ನೀಡಲಿದ್ದಾರೆ. ಇದು ಕಾಂಗ್ರೆಸ್ಸಿಗರಿಗೆ ಆತ್ಮಾವಲೋಕನದ ಸಕಾಲ ಎಂದು ಹೇಳಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.